ನಮ್ಮ ಸಾರಾ ಗೋವಿಂದ್ ಅವರು ಈ ಕಾರ್ಯಕ್ರಮದ ಸೂತ್ರಧಾರಿ ಅವರು ಅವರೇ ಎಲ್ಲದೂ ಮಾಡ್ತಾ ಇರ್ತಕ್ಕಂಥದ್ದು ನಾನು ಬಂದಿದ್ದೀನಿ ನಾನು 2 ದಿವಸ ಊರಲ್ಲಿರಲಿಲ್ಲ ನಿಜವಾಗ್ಲೂ ಅರೇಂಜ್ಮೆಂಟ್ ನೋಡಿದಾಗ ಭಾಳ ಖುಷಿ ಆಗ್ತಾ ಇದೆ ಇದು ಸಾರಾ ಗೋವಿಂದ್ ಅವರಾಗಲಿ ವಾಣಿಜ್ಯ ಮಂಡಳಿ ಅವರಾಗಲಿ ಮಾಡ್ತಾ ಇರೋದು ಅವ್ರ ಸ್ವಂತ ಕಾರ್ಯಕ್ರಮ ಅಂತ ಮಾಡ್ತಾ ಇಲ್ಲ ಎಲ್ಲ ನಮ್ಮನೆ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇದೆ ಅರೇಂಜ್ಮೆಂಟ್ ಕೂಡ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮೇಲಾಗಿ ಈ ಜಾಗದ ಮಾಲೀಕರು ನಮ್ಮ ಪಂಕಜ್ ಅವರು ಪಂಕಜ್ ಅವರು ಹೋದ ಪಂಕಜ್ ಅವರು ನಿಜವಾಗ್ಲೂ ಕೂಡ ಅವರು ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೇಲೆ ಇರುತ್ತದೆ ಅಭಿಮಾನಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೀವಿ ನೀವೆಲ್ಲರೂ ಕೂಡ ಸಹಕರಿಸಬೇಕು ಗೆಸ್ಟ್ಗಳು ಯಾರು ಬರ್ತಾರೆ ಅನ್ನೋದನ್ನು ಏನು ಅನ್ನೋದನ್ನು ಈಗಲೇ ಹೇಳೋಕ್ಕಾಗಲ್ಲ ಅಲ್ಲಿ ಮದ್ರಾಸಲ್ಲಿ ವೆದರ್ ಹೇಗಿದೆಯೋ ಮದ್ರಾಸಲ್ಲಿ ವೆದರ್ ಹೇಗಿದೆಯೋ ಹೈದರಾಬಾದ್ ವೆದರ್ ಕಂಡೀಷನ್ ಆಗಿದೆಯೋ ಗೊತ್ತಿಲ್ಲ ನೋಡಿ ಯಾರು ಬರ್ತಾರೆ ಮುಂದೆ ಗೊತ್ತಾಗುತ್ತೆ ನಿಮಗೇನೆ ನೀವು ಕೂಡ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ನಿಮ್ಮೆಲ್ಲರ ಒಂದು ಸಹಕಾರವನ್ನು ಕೋರ್ತಾ ಇದ್ದೀನಿ ಹೃದಯಾಂತರದಿಂದ ಬರ್ತಂಥ ವಿಷಯಗಳಮ್ಮ ಇದು ಯಾರು ಕೂಡ ಇದರಲ್ಲಿ ಪುನೀತ್ ಬಗ್ಗೆ ಆಗಲಿ ಕೊನೆಗೆ ರಾಜ್ಕುಮಾರ್ ಬಗ್ಗೆ ಆಗಲಿ ಅವ್ರ ಫ್ಯಾಮಿಲಿ ಬಗ್ಗೆ ಆಗಲಿ ಯಾವುದ್ರ ಚಕಾರ ಎತ್ತಾ ಇಲ್ಲಮ್ಮ ಎಲ್ಲರೂ ಕೂಡ ಇಡೀ ಕರ್ನಾಟಕ ಜನತೆ ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅಭಿಮಾನದಿಂದ ಎಲ್ಲರೂ ಬರ್ತಾ ಇದ್ದಾರೆ ಮೇಲಾಗಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅನ್ನೋದು ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಾಗ್ತಾ ಇರಲಿಲ್ಲ ನಿಜವಾಗ್ಲೂ ಕೂಡ ಅವನು ಕಾಣದ ಕೈ ಥರ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಇದೆಲ್ಲ ನೋಡಿ ಮುಂದೊಂದಾಗಿ ಕೇಳ್ತಾ ಇದ್ದರೆ ನನಗೆ ಸಹ ಮೊನ್ನೆ ನಾನು ಇಲ್ಲಿ ನಮ್ಮ ಯಾವುದು ಮಹಲ್ ಇದೆಯಲ್ಲ ಮಂತ್ರಿ ಮಹಲ್ಗೆ ಹೋಗಿದ್ದೆ ಅಲ್ಲೊಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಕೊಂಡಿದ್ರು ಅಲ್ಲಿ ಕಾರ್ಯಕ್ರಮ ಇಟ್ಕೊಂಡು ಬರಬೇಕಾದ್ರೆ ಅಲ್ಲಿ 5-6 ಜನ ಹುಡುಗರು ಓಡಿ ಬಂದರು ಅಳ್ತಾರೆ ಗೋಳು ಅಂತ ಯಾಕೆ ಅಂದರೆ ಅಪ್ಪಾಜಿ ನನ್ನ ಮಗನಿಗೆ ಸೀಟ್ ಕೊಡಿಸ್ತಾ ಅಪ್ಪಾಜಿ ನನ್ನ ತಾಯಿಗೆ ಹಾಸ್ಪಿಟ್ಲಿಗೆ ಖರ್ಚು ಕೊಟ್ಟೆ ಅಪ್ಪಾಜಿ ನಮ್ಮ ಮಗನಿಗೆ ಹ್ಯಾಂಡಿಕ್ಯಾಪ್ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸ್ತಾ ಅಪ್ಪಾಜಿ ಅದಕ್ಕೆ 4 ಲಕ್ಷ ಖರ್ಚಾಗಿದ್ದೆ ಅಪ್ಪಾಜಿ ಇದರಲ್ಲಿ ಏನಪ್ಪ ಅಂದ ಅವನು ಏನಪ್ಪ ಅಂದ್ರೆ ಬಲಗೈಲಿ ಕೊಟ್ಟಿದ್ದು ಎಡಗೈಲಿ ಗೊತ್ತಾಗ್ತಿರಲಿಲ್ಲ ಆ ಥರ ಕಾಣದ ಕೈಲಿ ಮಾಡ್ತಿದ್ದೆ ವಿನಃ ಹೆಸರು ತಗೋಬೇಕು ಅಂತ ಯಾರಿಗೂ ಹೇಳ್ತಿರಲಿಲ್ಲ ಯಾರು ಸಹಾಯ ಮಾಡಿದ್ರೆ ಅವ್ರು ಹೇಳ್ತಾ ಇದ್ದ ನೀವೆಲ್ಲೂ ಹೇಳಿಕೊಡ್ದಿ ವಿಷಯನ ಇಂಥ ಯಾರಿದ್ದಾರಮ್ಮ ಹೇಳಿ ಮತ್ತು ಎಲೆ ಮರೆಯಕಾಯಿ ಅಂತ ಇದ್ದು ಈ ಥರ ಜನಸೇವೆಯನ್ನು ಮಾಡ್ತಾ ಇದ್ದ ವ್ಯಕ್ತಿ ಏಕೈಕ ವ್ಯಕ್ತಿ ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಒಳ್ಳೆಯದಾಗಲಿ